ಎಸ್, ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ತಮಿಳುನಾಟ ವಿಶಾಲ್ ಒಂದು ಗಂಭೀರವಾದ ಆರೋಪವನ್ನು ಮಾಡಿದರು. ತಮ್ಮ ಇತ್ತೀಚಿನ ಸಿನಿಮಾ ಮಾರ್ಕ್ ಆ್ಯಂಟನಿ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬಿಡುಗಡೆ ಮಾಡಿದರು. ಆದರೆ ಹಿಂದಿಯಲ್ಲಿ ಸೆನ್ಸಾರ್ ಪಡೆಯೋದಕ್ಕೋಸ್ಕರ 6.5 ಲಕ್ಷ ಲಂಚವನ್ನು ಕೊಟ್ಟಿದ್ದೆ, ಅನಿವಾರ್ಯ ಆಗಿತ್ತು, ಕಿರುಕುಳ ಕೊಟ್ಟರು, ಲಂಚ ಕೊಡಲೇಬೇಕು ಅಂತ ಲಂಚ ಕೊಟ್ಟು, ಲಂಚ ಕೊಟ್ಟ ಮೇಲೆ ಸೆನ್ಸಾರ್ ಕೊಟ್ಟರು ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಮಾಡಿದರು. ಈ ಗಂಭೀರವಾದ ಆರೋಪಕ್ಕೆ ಈಗ ಸಚಿವಾಲಯ ತನಿಖೆಗೆ ಆದೇಶವನ್ನು ಮಾಡಿದೆ. ಎಸ್, ತಮಿಳುನಾಡು ನಟ ವಿಶಾಲ್ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಮೇಲೆ ಗುರುತರ ಆರೋಪವನ್ನು ಮಾಡಿದರು. ತಾವು ತಮ್ಮ ಚಿತ್ರಕ್ಕೆ ಸೆನ್ಸಾರ್ ಪ್ರಮಾಣ ಪತ್ರ ಪಡೆಯೋದಕ್ಕಾಗಿ 6.5 ಲಕ್ಷ ರೂಪಾಯಿಯನ್ನು ಲಂಚವಾಗಿ ಕೇಳಿದರು, ಹಾಗಾಗಿ ಕೊಡಬೇಕಾದ ಅನಿವಾರ್ಯತೆ ಇತ್ತು ಅಂತ ಹೇಳಿದರು. ಯಾರೆಲ್ಲ ಎಷ್ಟೆಲ್ಲ ಹಣ ನೀಡಲಾಗಿದೆ ಅಂತ ವಿವರ ಸಮೇತವಾಗಿ ವಿಡಿಯೋ ಕೂಡ ಮಾಡಿದರು. ಸೆನ್ಸಾರ್ ಮಂಡಳಿಯ ಅಧಿಕಾರಿಗಳಾದ ಎಂ ರಾಜನ್ ಅನ್ನೋರು 3 ಲಕ್ಷ, ಜೀಜಾ ರಾಮದಾಸ್ ಅನ್ನೋರಿಗೆ 3.5 ಲಕ್ಷ ರೂಪಾಯಿನ ಬ್ಯಾಂಕ್ ಖಾತೆಗೆ ಹಾಕಿರುವ ವಿವರವನ್ನು ವಿಶಾಲ್ ಹೇಳಿದರು. ಸಾಕ್ಷಿ ಸಮೇತವಾಗಿ ವಿಶಾಲ್ ವಿಡಿಯೋ ಮಾಡಿ ಅದನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳಿಗೆ ಟ್ಯಾಗ್ ಮಾಡಿದರು. ಇದರ ಗಂಭೀರತೆಯನ್ನು ಅರಿತ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಕೂಡಲೇ ತನಿಖೆಗೆ ಆದೇಶವನ್ನು ಮಾಡಿದೆ. ಸಿಬಿಎಫ್ಸಿಯ ಹಿರಿಯ ಅಧಿಕಾರಿಗಳನ್ನು ತನಿಖಾಧಿಕಾರಿಗಳನ್ನಾಗಿ ನೇಮಕ ಮಾಡಿದೆ, ತನಿಖೆಗೆ ಆದೇಶ ಮಾಡಿದೆ. ಈ ಕುರಿತು ಇದೊಂದು ದುರಾದೃಷ್ಟಕರ ಸಂಗತಿ ಅಂತ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದೆ. ಲಂಚಮುಕ್ತ ಆಡಳಿತ ಕೊಡಬೇಕು ಅನ್ನೋದು ನಮ್ಮ ಗುರಿ, ಆದರೆ ಇಂತಹ ಬೆಳವಣಿಗೆ ನಡೆದಿದ್ದು ನೋವು ತಂದಿದೆ. ವಿಶಾಲ್ ಅವರು ವಿಡಿಯೋ ಹಾಕಿದ 24 ಗಂಟೆಯೊಳಗೆ ತನಿಖೆಗೆ ಆದೇಶ ಮಾಡಿದ್ದೇವೆ, ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲಾಗುವುದು ಅಂತ ಸಚಿವಾಲಯ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದೆ. ವಿಶಾಲ್ ಅವರು ಕೂಡ ಇದನ್ನ ಟ್ಯಾಗ್ ಮಾಡಲಾಗಿದೆ. ತಮ್ಮ ಮಾರ್ಕಂಟೇನ ಸಿನಿಮಾ ತಮಿಳು ತೆಲುಗು ಎಲ್ಲ ಕಡೆ ಬಿಡುಗಡೆ ಆಗಿತ್ತು. ಅದನ್ನು ಹಿಂದಿಯಲ್ಲಿ ಬಿಡುಗಡೆ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದೆ ನಾನು. ಆ ತೊಂದರೆಗಳು ತಾಂತ್ರಿಕವಾದ ತೊಂದರೆಗಳು ಸಹಜ, ಸಿನಿಮಾ ಇಂಡಸ್ಟ್ರಿ ಅಂದರೆ ಡಬ್ಬಿಂಗಿಂದ ಹಿಡಿದು ತಾಂತ್ರಿಕ ಅದು ಇದು ಎಲ್ಲ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಸರ್ಟಿಫಿಕೇಟ್ ಪಡೆಯೋಕ್ಕೂ ಕೂಡ ಲಂಚ ಕೊಡಬೇಕಾದಂಥ ಅನಿವಾರ್ಯ ಬಂತಲ್ಲ ಹಿಂದಿ ಡಬ್ಬಿಂಗ್ ಸಿನಿಮಾಗೆ, ಇದು ನಿಜಕ್ಕೂ ಕೂಡ ದುರಾದೃಷ್ಟಕರ ಅಂತ ಬೇಜಾರನ್ನು ವಿಡಿಯೋ ಮಾಡಿ ಹಾಕಿದರು. ಈಗ ಸಚಿವಾಲಯ ತನಿಖೆಗೆ ಆದೇಶ ಕೊಟ್ಟಿದೆ, ನೋಡೋಣ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತಾ, ವಿಶಾಲ್ ಆರೋಪಕ್ಕೆ ಏನು ಮಾಡುತ್ತೆ ಕೇಂದ್ರ ಸರ್ಕಾರ ಅಂತ ನೋಡೋಣ. ಎಸ್, ಇನ್ನು